ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲೈನ್ ಟಿ ವಿ ಕನ್ನಡ ಕೆ ಜಿ ಎಫ್ ದಾಖಲೆಯನ್ನು ಕಾಂತಾರ ಸಿನಿಮಾ ಮುರಿದಿರೋದು ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಆದರೆ ಅದು ಹೇಗೆ ಮುರಿತ್ತು ಮತ್ತು ಸ್ವಲ್ಪ ಡೌಟ್ಸ್ ಇದೆ ಮತ್ತು ಕೇವಲ ಅದೊಂದೇ ದಾಖಲೆ ಅಲ್ಲ ಹಲವಾರು ದಾಖಲೆಗಳನ್ನು ಕಾಂತಾರ ಸಿನಿಮಾ ಮುರಿದಿದೆ ಹಾಗಿದ್ರೆ ಏನಪ್ಪ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ಮೊದಲನೇದಾಗಿ ಬರೋಬ್ಬರಿ ಇಪ್ಪತ್ತೈದು ದಿನಗಳನ್ನು ಕಾಂತಾರ ಸಿನಿಮಾ ಪೂರ್ಣಗೊಳಿಸಿದೆ ಹಾಗಿದ್ರೆ ಒಟ್ಟಾರೆಯಾಗಿ ಇಪ್ಪತ್ತೈದು ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಎಷ್ಟು ರೆಕಾರ್ಡ್ಸ್ ಅನ್ನ ಮಾಡಿದೆ ಹಾಗೂ ಎಷ್ಟು ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಬನ್ನಿ ಮೊದಲೇದಾಗಿ ಎಫ್ ದಾಖಲೆಯನ್ನ ಕಾಂತಾರ ಸಿನಿಮಾ ಯಾವ ರೀತಿಯಪ್ಪ ಮುರಿದಿದೆ ಅಂದ್ರೆ ಕೆಜಿಎಫ್ ಸಿನಿಮಾಗೆ ಥಿಯೇಟರ್ ಗೆ ಬಂದ ಜನರಿಗಿಂತ ಕಾಂತಾರ ಸಿನಿಮಾಗೆ ಬಂದ ಜನರೇ ಹೆಚ್ಚಾಗಿದ್ದಾರೆ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕೆ ಜಿ ಎಫ್ ಸಿನಿಮಾ ನೋಡೋದಕ್ಕೆ ಒಂದು ಸಾವಿರ ಜನ ಬಂದಿದ್ರು ಅಂದ್ರೆ ಕಾಂತಾರ ಸಿನಿಮಾವನ್ನ ನೋಡೋದಕ್ಕೆ ಸಾವಿರಕ್ಕೂ ಹೆಚ್ಚು ಜನ ಥಿಯೇಟರ್ ಗಳಿಗೆ ಬಂದಿದ್ದಾರೆ ಅನ್ನುವ ಒಂದು ಹೊಸ ದಾಖಲೆಯನ್ನ ಕೆಜಿಎಫ್ ದಾಖಲೆಯನ್ನ ಕಾಂತಾರ ಸಿನಿಮಾ ಮುರಿದಿದೆ ಮತ್ತು ಕಲೆಕ್ಷನ್ ಅಲ್ಲೂ ಕೂಡ ಕಡಿಮೆ ಬಜೆಟ್ ಅಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಕನ್ನಡದ ನಂಬರ್ ಒನ್ ಸಿನಿಮಾ ಅಂದ್ರೆ ಅದು ಕಾಂತಾರ ಮತ್ತೆ ಒಟ್ಟಾರೆಯಾಗಿ ಇಪ್ಪತ್ತೈದು ದಿನಗಳಿಗೆ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ನೋಡೋದಾದ್ರೆ ಸರಿಸುಮಾರು ಇನ್ನೂರ ಐವತ್ತು ಕೋಟಿ ಅಂದ್ರೆ ಎಲ್ಲಾ ಪ್ಯಾನ್ ಇಂಡಿಯಾ ಸೇರಿಸಿಕೊಂಡು ಇದುವರೆಗೂ ಬರೋಬ್ಬರಿ ಇನ್ನೂರ ಐವತ್ತು ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ ಇನ್ನೂ ಕೂಡ ಎಲ್ಲಾ ಕಡೆ ಬರ್ಜರಿ ಪ್ರದರ್ಶನವನ್ನ ಕಾಂತಾರ ಸಿನಿಮಾ ಕಾಣ್ತಿದೆ ಒಟ್ಟಾರೆಯಾಗಿ ನೋಡ್ಕೊಂಡ್ರೆ ಕಾಂತಾರ ಸಿನಿಮಾ ಮುನ್ನೂರು ಕೋಟಿ ಅಂತೂ ಕೂಡ ಕನಿಷ್ಠ ಕಲೆಕ್ಷನ್ ಅನ್ನ ಮಾಡುತ್ತೆ ಅದಾದ ನಂತರ ನೋಡಿಕೊಂಡ್ರೆ ಇದುವರೆಗೂ ಕೂಡ ಟಿ ರೈಟ್ಸ್ ಇನ್ನೂ ಕೂಡ ಸೇಲ್ ಮಾಡಿಲ್ಲ ಹಾಗೂ ಸ್ಯಾಟಲೈಟ್ ರೈಟ್ಸ್ ಕೂಡ ಇನ್ನೂ ಸೇಲ್ ಮಾಡಿಲ್ಲ ಇವೇನಾದ್ರೂ ಸೇಲ್ ಆದ್ರೆ ಕನಿಷ್ಠ ಅಂದ್ರೂ ಕೂಡ ನೂರರಿಂದ ರಿಂದ ನೂರ ಐವತ್ತು ಕೋಟಿ ಬಿಸ್ನೆಸ್ ಆಗೋದಂತೂ ಪಕ್ಕ ಅದ್ರ ಜೊತೆ ಇನ್ನು ಐವತ್ತು ಕೋಟಿ ಕಲೆಕ್ಷನ್ ಅಥವಾ ಬೇರೆ ದೇಶಗಳಿಂದ ಡಬ್ಬಿಂಗ್ ರೈಟ್ಸ್ ಏನಾದ್ರೂ ಬಂತು ಅಂದ್ರೆ ಕನಿಷ್ಠ ಅಂದ್ರೂ ಕೂಡ ಕಾಂತಾರ ಸಿನಿಮಾ ಬರೋಬ್ಬರಿ ಮುನ್ನೂರು ಕೋಟಿ ಕಲೆಕ್ಷನ್ ಹಾಗೂ ಐನೂರು ಕೋಟಿ ಬಿಸ್ನೆಸ್ ಅನ್ನ ಮಾಡ್ದಂಗಿರುತ್ತೆ ಅಂದರೆ ಮುನ್ನೂರು ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇನ್ನೂರು ಕೋಟಿ ಬಿಸ್ನೆಸ್ ಅನ್ನ ಮಾಡಿರುವ ಕಾಂತಾರ ಆಗಿರುತ್ತೆ ಹಾಗಿದ್ರೆ ಕಾಂತಾರ ಸಿನಿಮಾ ಹೊಸ ಇತಿಹಾಸವನ್ನ ಏನಪ್ಪ ಸೃಷ್ಟಿ ಮಾಡಿದೆ ಅಂತ ನೋಡೋಣ ಬುಕ್ ಮೈ ಶೋ ಅಲ್ಲಿ ಬರೋಬ್ಬರಿ ಒಂದು ಲಕ್ಷ ಜನ ರೇಟಿಂಗ್ ಕೊಟ್ಟಿದ್ರು ಕೂಡ ಇದೇ ಭಾರತ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ರೇಟಿಂಗ್ ಅನ್ನ ಉಳಿಸ್ಕೊಂಡಿರುವಂತಹ ಸಿನಿಮಾ ಅಂದ್ರೆ ಅದು ಕಾಂತಾರ ಹಾಗೂ ಅದಕ್ಕಿಂತ ಮುಖ್ಯವಾಗಿ ಒಂದು ಹೊಸ ದಾಖಲೆ ಏನಪ್ಪಾ ಅಂದ್ರೆ ಐ ಎಮ್ ಬಿಯಲ್ಲಿ ಟಾಪ್ ಹಂಡ್ರೆಡ್ ಟಾಪ್ ಟೆನ್ನಲ್ಲಿ ಬರೋದು ಸಹಜ ಚಾರ್ಲಿ ಸಿನಿಮಾ ಕೂಡ ಟಾಪ್ ನೈನ್ಟೀನಲ್ಲಿ ಬಂದಿತ್ತು ಅಂದರೆ ಹತ್ತೊಂಬತ್ತರಲ್ಲಿ ಆದರೆ ಕಾಂತಾರ ಸಿನಿಮಾ ಬರೋಬ್ಬರಿ ಇನ್ನೂರೈವತ್ತು ಸಿನಿಮಾಗಳನ್ನು ಹಿಂದಿಕ್ಕಿ ಭಾರತದ ನಂಬರ್ ಒನ್ ರೇಟಿಂಗ್ ಪಡೆದಿರುವಂತಹ ಸಿನಿಮಾ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಏನೇ ಆಗಲಿ ಇಪ್ಪತ್ತೈದು ದಿನ ಯಶಸ್ವಿ ಕಾಂತಾರ ಸಿನಿಮಾ ಪೂರೈಸಿದೆ ಇನ್ನೇನು ಐವತ್ತು ದಿನ ಹಾಗೂ ನೂರು ದಿನ ಪೂರೈಸಬೇಕಾಗಿದೆ ನೀವು ಕಾಂತಾರ ಸಿನಿಮಾವನ್ನ ನೋಡಿದ್ರಾ ಇಲ್ಲ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಕಾಂತಾರ ಸಿನಿಮಾ ನಿಮಗೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಹಾಗೂ ಕಾಂತಾರ ಸಿನಿಮಾ ಹೇಗಿತ್ತು ಅಂತ ಕೂಡ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು